ಕಟ್ಟೆ ಗಣಪತಿ ಯುವಕ ಮಂಡಳಿ ವತಿಯಿಂದ 14ನೇ ವರ್ಷದ ಗಣೇಶ ವಾರ್ಷಿಕೋತ್ಸವ ಪಟ್ಟಣದ ಕಟ್ಟೆ ಗಣಪತಿ ಸಮುದಾಯ ಭವನದಲ್ಲಿ ಗಣೇಶ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಕಟ್ಟೆ ಗಣಪತಿ ಯುವಕ ಮಂಡಳಿ ವತಿಯಿಂದ 14ನೇ ವರ್ಷದ ಗಣೇಶೋತ್ಸವ ಅಂಗವಾಗಿ ಈ ಬಾರಿ ಅದ್ದೂರಿಯಾಗಿ ಗಣೇಶ ಪ್ರತಿಷ್ಠಾಪನೆ ರಣಭೈರೇಗೌಡರ ಕೋಟೆಯನ್ನು ನಿರ್ಮಿಸಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಎಂದರು ದಿನಾಂಕ 1ರಂದು ಗಣಪತಿ ಹೋಮ ದಿನಾಂಕ 2ರಂದು ಸುಗಮ ಸಂಗೀತ ಭಕ್ತಿಗೀತೆ ಮಾನಸ ತಂಡದವರಿಂದ ರಾಕಿಂಗ್ ಸ್ಟಾರ್ ಅಕಾಡೆಮಿ ವತಿಯಿಂದ ಮಕ್ಕಳ ಡ್ಯಾನ್ಸ್ ಹಾಗೂ ಸ್ಥಳೀಯರ ಗಾನ ಕೋಗಿಲೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಕಟ್ಟೆ ಗಣಪತಿ ಯುವಕ ಮಂಡಳಿ ಅಧ್ಯಕ್ಷ ಕೆಎಸ್ ವೆಂಕಟೇಶ್ ರಂಜಿತ್ ಕಾರ್ಯದರ್ಶಿ ಗುರುದತ್ ಸಂಜಯ್ ಹಾಗೂ ಈ ಸಂದರ್ಭದಲ್ಲಿ ಜಿಎಲ್ ಸುರೇಶ್ ಮಧುಸೂದನ್ ದೀಪಕ್ ಶ್ರೀನಿವಾಸ್ ಹಾಜರಿದ್ದರು कोटे निर्माण ರಣಭೈರೇಗೌಡರ ಕೋಟೆ ಅಂತ ವಿಶೇಷವಾಗಿ ಮಾಡ್ಕೊಂಡಿದ್ದೀವಿ ರಣಭೈರೇಗೌಡರು ಇಲ್ಲಿ ಹೆಂಗ್ ಬಂದ್ರು ಇಲ್ಲಿಗೆ ಈ ಕ್ಷೇತ್ರಕ್ಕೆ ಹೆಂಗ್ ಬಂದ್ರು ಇಲ್ಲಿಂದ ಎಲ್ಲಿಗೆ ಹೋದ್ರು ಅಂತ್ಯಕಾಲ ಆಗೋದನ್ನು ನಾವು ಕಾಸರಗೋಡು ನೋಡಿ ವಾಯ್ಸ್ ಓವರಲ್ಲಿ ಕೊಡ್ತಾ ಇದ್ದೀವಿ ಇದು ಬಿಟ್ಟು ಕೊರಡಿಗೆರೆ ಯಾವ ತರ ಇರಬೇಕು ಪಾರ್ಕ್ ಇಲ್ಲ ಕೊರಡಿಗೆರೆಯಲ್ಲಿ ಅದೊಂದು ಕಾಸರಗೋಡು ಆಮೇಲೆ ಕೊರಡಿಗೆರೆ ಸರ್ಕಲ್ ಏನಿದೆ ಟ್ಯಾಕ್ಸಿ ಅಂತ ಹೇಳಿದ್ರು ಸರ್ಕಲ್ ಅವ್ರು ಯಾವ ತರ ಉದ್ಯೋಗ ಬರಬೇಕು ಅಂತ ಅದನ್ನು ಹೇಳ್ಕೊಂಡಿದ್ದೀವಿ ಇದರ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಿಂದ ವಿಸರ್ಜನಾ ಕಾರ್ಯಕ್ರಮ ಅನ್ಕೊಂಡಿದ್ದೀವಿ ಎಲ್ಲ ರಾಜಬೀದಿಗಳಲ್ಲಿ